ಸರ್ ಹಾಫ್ ಸೈಟು 5,70,000 ಫುಲ್ ಸೈಟು 11,40,000 ಸರ್ ಟೋಟಲ್ ಇಂಟೆಗ್ರಲ್ ಮಾಡ್ತಿರೋ ಪ್ರಾಜೆಕ್ಟ್ ಸರ್ ಇದು ಸರ್ ಅಡ್ವಾನ್ಸ್ ಬುಕ್ಕಿಂಗ್ ಬಂದು ಇವಾಗ ನಮ್ಗೆ ಸೈಟ್ ನೋಡಿ ಇಷ್ಟ ಆಗಿದೆ ನನಗೆ ಬುಕ್ ಮಾಡ್ಕೋಬೇಕು ಸೈಟ್ ಅಂದಾಗ 25,000 rupees ಕೊಟ್ಬಿಟ್ಟು ಸೈಟ್ನ ಬುಕ್ ಮಾಡ್ಬೋದು ಹೇಳ್ರಿ ನಮಸ್ಕಾರ ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಬೆಂಗಳೂರಿನ ನೆಲಮಂಗ್ಲಯಿಂದ ಟುವರ್ಡ್ಸ್ ತುಮಕೂರ್ಗೆ ಹೋಗ್ತಾ ರೋಡಲ್ಲಿ ಟೀ ಬೇಗೂರು ಬರುತ್ತೆ ಆ ಟೀ ಬೇಗೂರ್ ಹತ್ರ ಬ್ಯಾಡ್ರಳ್ಳಿ ವಿಲೇಜ್ ಅಂತ ಇದೆ ಆ ವಿಲೇಜ್ ಹತ್ರ ಸುಮಾರು 8 acres ರೆಡಿಯಾಗಿರ್ತಕ್ಕಂಥ ಲೇಔಟ್ ಹತ್ರ ಇದ್ದೀನಿ ಇಲ್ಲಿ ಆಲ್ರೆಡಿ ಫಸ್ಟ್ ಫೇಸಿಂಗ್ 4 acres ರೆಡಿ ಆಗ್ತಾ ಇದೆ ಇನ್ನು ಸೆಕೆಂಡ್ ಫೇಸಿಂಗ್ ಆಲ್ರೆಡಿ ನೋಡ್ತಾ ಇದ್ರಿ ಇಲ್ಲೆಲ್ಲ ರೆಡಿ ಆಗ್ತಾ ಇದೆ ಈ ಲೇಔಟಲ್ಲಿ ಇದ್ದೀನಿ ಸುಮಾರು ಎಷ್ಟು ಸೈಟ್ಸ್ಗಳು ಬರ್ತವೆ ಯಾವ ಡೈಮೆನ್ಷನ್ನಲ್ಲಿ ಬರ್ತಾ ಇದೆ ಮತ್ತು ಲೋನ್ ಆಗುತ್ತಾ ಯಾವ ಖಾತೆ ಬರುತ್ತೆ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ವರಾಹ ಪ್ರಾಪರ್ಟೀಸ್ ಕಡೆಯಿಂದ ವಿನೀತ್ ಅವ್ರು ನಮ್ಮ ಜೊತೆ ಇದ್ದಾರೆ ಮೇಡಮ್ ನಮಸ್ಕಾರ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ನಾನು ಸೂಪರ್ ಆಗಿದ್ದೀನಿ ಟೋಟಲ್ಲು 4 acres ಆಲ್ರೆಡಿ ಫಸ್ಟ್ ಫೇಸಿಂಗ್ ರೆಡಿ ಆಗ್ತಾ ಇದೆ ಅಲ್ವಾ ಈಗ ಆಲ್ರೆಡಿ ಸೆಕೆಂಡ್ ಫೇಸಿಂಗ್ ಕೂಡ ರೆಡಿ ಆಗ್ತಾ ಇದೆ ಅಂತ ಹೇಳಿದ್ರಿ ಆಲ್ರೆಡಿ ಅಲ್ಲೆಲ್ಲ ವರ್ಕ್ ಕೂಡ ನಡೀತಾ ಸ್ಟಾರ್ಟ್ ಮಾಡ್ತಾ ಇದಾರೆ ಇವಾಗ ಸ್ಟಾರ್ಟ್ ಮಾಡ್ತಿದ್ದಾರೆ ಇನ್ನೊಂದು 2-3 days ಅಷ್ಟೇ ಆಲ್ಮೋಸ್ಟ್ ವರ್ಕ್ ಸ್ಟಾರ್ಟ್ ಆಗುತ್ತೆ ಇಲ್ಲೂ ಕೂಡ ಬೇಗ ಬೇಗ ಕಂಪ್ಲೀಟ್ ಮಾಡ್ತಿದ್ದಾರೆ ಈಗ ಟೋಟಲ್ 8 acres ಪ್ರಾಜೆಕ್ಟ್ ನಡೀತಾ ಇರೋದು ಇದು ಈ ಟೋಟಲ್ ಪ್ರಾಜೆಕ್ಟ್ ನಡೀತಿದ್ರು 8 acres ಅಲ್ಲಿ ಸೊ ಆಲ್ಮೋಸ್ಟ್ 4 acres ರೆಡಿ ಆಗಿದೆ ಇನ್ ಒನ್ ಆ್ಯಂಡ್ ಹಾಫ್ ಮಂತ್ ಅಲ್ಲಿ ಕಂಪ್ಲೀಟ್ ರೆಡಿ ಆಗುತ್ತೆ ಅಂಡ್ ಇದು ಆಲ್ಮೋಸ್ಟ್ ಇವತ್ತು ವರ್ಕ್ ಸ್ಟಾರ್ಟ್ ಆಗಿದೆ ಇನ್ನೊಂದು 2-3 days ಅಲ್ಲಿ ಇದು ವರ್ಕ್ ಸ್ಟಾರ್ಟ್ ಆಗಿಬಿಡುತ್ತೆ ಅದು ಫಸ್ಟ್ ಫೇಸಿಂಗ್ ಏನಿದೆಯೋ ಅದು 4 acres ಆಲ್ರೆಡಿ ರೆಡಿ ಆಗ್ತಾ ಇದೆ ಆಲ್ರೆಡಿ ರೆಡಿ ಆಗ್ತಾ ಇದೆ ಇದು ಇನ್ನು 4 acres ಈಗ ನಾಳೆ ನಡೆದ್ರಲ್ಲಿ ರೆಡಿ ಆಗುತ್ತೆ ಅಂತ ಹೇಳ್ತಾ ಇದ್ದೀರಿ ಅಲ್ವಾ ಈಗ ಫಸ್ಟ್ ಫೇಸಿಂಗ್ ಅಲ್ಲಿ ಸೈಟ್ಸ್ಗಳು ಸೇಲ್ಗೆ ರೆಡಿ ಇದೆ ಹೌದು ಸೈಟ್ಗಳು ಸೇಲ್ ರೆಡಿ ಇದೆ ಮತ್ತೆ ಕನ್ಸ್ಟ್ರಕ್ಷನ್ ಮತ್ತು ರಿಜಿಸ್ಟ್ರೇಷನ್ ಕೂಡ ರೆಡಿ ಇದೆ ಸುಮಾರು ಎಷ್ಟು ಸೈಟ್ಸ್ ಇದೆ ಅದರಲ್ಲಿ ಫಸ್ಟ್ ಫೇಸಿಂಗ್ ಅಲ್ಲಿ ಟೋಟಲ್ 94 sites ಇದೆ 94 ಹೌದೌದು ಟೋಟಲ್ 94 sites ಇದೆ ವಿತ್ ಆಲ್ ಡೈಮೆನ್ಷನ್ಸ್ ಆ್ಯಂಡ್ ವಿತ್ ಆಲ್ ಫೇಸಸ್ ಮತ್ತೆ ಯಾವ್ಯಾವ ಡೈಮೆನ್ಷನ್ ಅಲ್ಲಿ ಸಿಗ್ಬೋದು ಆಲ್ ಡೈಮೆನ್ಷನ್ ಅಂದ್ರೆ ಹೌದು 20-30 ಇಂದ ಹಿಡಿದು 40-60 ಎಲ್ಲ ಡೈಮೆನ್ಷನ್ಸು ಇದೆ ಸೊ ನಮಗೆ ಚೆನ್ನಾಗಿ ಪ್ಲಾನ್ ಬರಬೇಕು ಅದರಿಂದ ಎಲ್ಲ ಡೈಮೆನ್ಷನ್ಸು ಮಾಡಿದ್ವಿ ಆಲ್ ಫೇಸಸ್ ಕೂಡ ಇದೆ ಮತ್ತೆ ಇದು ಇನ್ನು 2-3 days ಅಂದ್ರೆ ಎಲ್ಲ ಯಾವಾಗ ರೆಡಿ ಆಗುತ್ತೆ ಇದು ವರ್ಕ್ ಸ್ಟಾರ್ಟ್ ಆಗೋದು ಫುಲ್ ರೆಡಿ ಈಗ ಸೈಟ್ಸ್ ಬೇಕು ಇಲ್ಲಿ ಇದೇ ಫೇಸಿಂಗ್ ಅಲ್ಲಿ ಬೇಕು ಅಂತ ಬರ್ತಾ ಇರ್ತಾರೆ ಅಂತವ್ರಿಗಿನ್ನ ಎಷ್ಟು ದಿನದಲ್ಲಿ ಸಿಗ್ಬೋದು ಇಲ್ಲಿ ಇವಾಗ ಬಂದು ನೀವು ರಿಜಿಸ್ಟರ್ ಮಾಡಿಸ್ಕೋಬೇಕಂತಾನು ಇವಾಗಲೇ ಬಂದು ರಿಜಿಸ್ಟರ್ ಮಾಡಿಸ್ಕೊಳ್ಬೋದು ಏನು ತೊಂದರೆ ಇಲ್ಲ ಇವಾಗ ವರ್ಕ್ ಸ್ಟಾರ್ಟ್ ಆಗ್ತಿದೆ 1.5 months ಅಷ್ಟೇ ಎಲ್ಲ ಕಂಪ್ಲೀಟ್ ರೆಡಿ ಆಗಿಬಿಡುತ್ತೆ ಎಂಟೈರ್ 8 acres ಏನು ರೆಡಿ ಆಗ್ತಾ ಇದೆಯೋ 8 acres ಕೂಡ ಎಲ್ಲ ಥರ ಸೈಟ್ಸು ಇಲ್ಲೂ ಕೂಡ ಸಿಗುತ್ತೆ ಹೌದು ಇಲ್ಲೂ ಕೂಡ ಅವೈಲೇಬಲ್ ಇದೆ ಓಕೆ ಈಗ ರೆಡಿ ಈಗ ಇಮಿಡಿಯೇಟ್ ಬೇಕು ಅಂದರೆ ಫಸ್ಟ್ ಫೇಸಿಂಗಲ್ಲಿ ಅಲ್ಲೇನು ನೋಡ್ತಾ ಇದ್ರು ಸ್ನೇಹಿತರೆ ಅಲ್ಲಿ ರೆಡಿ ಇದೆ ಅಂತ ನೀವು ಹೇಳ್ತಾ ಇರೋದು ಅಲ್ವಾ ಹೌದು ಓಕೆ ಮತ್ತು ಏನೇನು ಅಮ್ಯುನಿಟೀಸ್ ಕೊಟ್ಟಿದ್ದೀರಾ ಸರ್ ಅಮ್ಯುನಿಟೀಸ್ ಬಂದ್ಬಿಟ್ಟು ವಾಟರ್ ಇಲ್ಲೇ ನೋಡಿ ನಿಮಗೆ ಇದು ಕಾಣಿಸ್ತಿದೆ ಪಂಚಾಯತ್ ವಿಲೇಜ್ ಅಟ್ಯಾಚ್ ಆಗಿರೋದ್ರಿಂದ ಆಲ್ಮೋಸ್ಟ್ ಇದು ಟ್ಯಾಂಕ್ ಇದೆ ಸೊ ನಾವು ಕೂಡ ಬೋರ್ವೆಲ್ ಕೂಡ ಮಾಡಿಸ್ತಾ ಇದ್ದೀವಿ ಆಲ್ಮೋಸ್ಟ್ ಅಲ್ಲಿ ರೆಡಿ ಆಗ್ತಾ ಇದೆ ಬೋರ್ವೆಲ್ ಆ ಕಡೆ ಸೈಡು ನೆಕ್ಸ್ಟ್ ವಾಟರ್ ಎಲೆಕ್ಟ್ರಿಸಿಟಿ ಆಮೇಲೆ ರೋಡ್ ಆಗ್ತಾ ಇದೆ ಮತ್ತೆ ಚಿಲ್ಡ್ರನ್ ಪ್ಲೇ ಏರಿಯಾ ಟ್ರೀ ಗಾರ್ಡ್ಸ್ ಆಮೇಲೆ 24/7 ಸೆಕ್ಯೂರಿಟಿ ಆಮೇಲೆ ಕಾಂಪೌಂಡ್ ವಾಲ್ಸ್ ಎಲ್ಲಾನು ರೆಡಿ ಆಗುತ್ತೆ ಸರ್ ಎಲ್ಲ ರೆಡಿ ಆಗುತ್ತೆ ಏನು ಅಮ್ಯುನಿಟೀಸ್ ಬೇಕು ಒಂದು ಲೇಔಟ್ಗೆ ಎಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದೆ ಎಲ್ಲಾನು ಇದೆ ಈಗ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಮೇಡಮ್ ಇದು ಸರ್ ಇದು ನೆಲಮಂಗ್ಲ ಮೇನ್ ರೋಡ್ ಬಂದರೆ ದವಸ್ಪೇಟೆ ಟುವರ್ಡ್ಸ್ ದವಸ್ಪೇಟೆ ಹೋದರೆ ಟೀ ಬೇಗೂರ್ ಸಿಗುತ್ತೆ ಅಲ್ಲಿ ಸ್ವಲ್ಪ ಮುಂದೆ ಹೋದರೆ ರಮಣರಾವ್ ಸರ್ಕಲ್ ಇದೆಲ್ಲ ಅಲ್ಲಿ ಲೆಫ್ಟ್ ತಗೊಂಡ್ರೆ ಬ್ಯಾಡ್ರಳ್ಳಿ ವಿಲೇಜ್ ಅಟ್ಯಾಚ್ ಆಗಿದೆ ರಮಣರಾವ್ ರೋಡ್ ಬಂದರೆ ಬ್ಯಾಡ್ರಳ್ಳಿ ವಿಲೇಜ್ ಅಟ್ಯಾಚ್ ಆಗಿದೆ ಅಲ್ವಾ ಹೌದು ಹೌದು ಓಕೆ ಈಗ 94 sites ಇದೆ ಅಂತೀರ ಯಾವ್ದು ಇದು ಲೇಔಟ್ ಬರೋದು ಯಾವ ಕಥೆ ಬರುತ್ತೆ ಸರ್ ಇದು ಪಂಚಾಯತ್ ಈ ಖಾತಾ ಬರುತ್ತೆ ವಿಲೇಜ್ ಅಟ್ಯಾಚ್ ಆಗಿರೋದ್ರಿಂದ ಸೊ ಪಂಚಾಯತ್ ಈ ಖಾತಾಗ ಬರುತ್ತೆ ಲೋನ್ ಆಗುತ್ತಾ ಹೌದು ಸರ್ ಖಂಡಿತ ಲೋನ್ ಆಗುತ್ತೆ ಕೆಲವರು ನನಗೆ 70% ಇಲ್ಲ ನಾನು 30% ಮಾತ್ರ ಕೊಡೋಕ್ಕಾಗುತ್ತೆ ಅನ್ನೋಂಗೆ ಆಗಿದ್ರೆ 30%ನ ನಾವಿಲ್ಲಿ ಡೌನ್ ಪೇಮೆಂಟ್ ಮಾಡಿಬಿಟ್ಟು ಮಿಕ್ಕಿದ 70%ನ ಲೋನ್ ತೊಗೋಬೋದು ಇಲ್ಲ ನಾನು 70% ಕೊಟ್ಬಿಟ್ಟು ನಾನು ಮಿಕ್ಕಿದ EMI ಕಟ್ತೀನಿ ಅನ್ನೋಂಗಿದ್ರೆ 70% ನಮಗೆ ಡೌನ್ ಪೇಮೆಂಟ್ ಮಾಡಿಬಿಟ್ಟು 30% ಕಂಪ್ನಿ ಕಡೆಯಿಂದ ಆಫರ್ ಕೊಡ್ತಾ ಇದ್ದೀವಿ 30%ನ ನಾವು EMI ಮುಖಾಂತರ ಕನ್ವರ್ಟ್ ಮಾಡ್ತಿದ್ದೀವಿ ವಿತ್ 0 interest ಇಂಟ್ರೆಸ್ಟ್ ಇಲ್ಲ ಇಲ್ಲ ನಮ್ಮ ಕಂಪ್ನಿ ಎಕ್ಸ್ಪ್ಲೈನ್ ಮಾಡಿ ಇದು ಯಾವ ತರ ಲೋನ್ ನಿಮ್ದು ಸರ್ ಇದು 30% ಮಾತ್ರ ಡೌನ್ ಪೇಮೆಂಟ್ ಮಾಡ್ತೀನಿ 70% ಲೋನ್ಗೆ ಹೋಗ್ತೀನಿ ಅನ್ನೋ ಹಾಗಿದ್ರೆ 30% ಡೌನ್ ಪೇಮೆಂಟ್ ಮಾಡಿಬಿಟ್ಟು 70% ಲೋನ್ಗೆ ಹೋಗ್ಬೋದು ಇಲ್ಲ ನಾನು ಮುಕ್ಕಾಲು ಭಾಗ ಕಟ್ಬಿಡ್ತೀನಿ ಅನ್ನೋ ಹಾಗಿದ್ರೆ 70% ನಮ್ಮ ಕಂಪ್ನಿ ಕೊಟ್ಟು ಇನ್ ಮಿಕ್ಕಿ 30% ನಾವು EMI ಕನ್ವರ್ಟ್ ಮಾಡ್ತೀವಿ ವಿತ್ 0% ಇಂಟ್ರೆಸ್ಟ್ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀರಾ ಹೌದು ಖಂಡಿತವಾಗ್ಲೂ ನಮ್ಮ ಕಡೆಯಿಂದ ಒಂದು ಚಿಕ್ಕ ಆಫರ್ ಅಷ್ಟೇ ಓಕೆ ಅಂದ್ರೆ ನೀವು ಹೇಳೋ ಪ್ರಕಾರ 30% ಡೌನ್ ಪೇಮೆಂಟ್ ಮಾಡ್ತೀನಿ ಅಂದ್ರೆ 70% ಲೋನ್ ಕೊಡಿಸ್ತೀರಾ ಖಂಡಿತ ಇಲ್ಲ 70% ನೀವು ನನಗೆ ಪೇಮೆಂಟ್ ಮಾಡ್ತೀನಿ ಅಂದ್ರೆ ನಾ 30% ನಮ್ಮ ಕಡೆಯಿಂದ ಯಾವುದೇ ರೀತಿ ಇಂಟ್ರೆಸ್ಟ್ ಇಲ್ಲದ ಹಾಗೆ ದುಡ್ಡನ್ನ ಕೊಡ್ತೀರಾ ಕಂಪನಿ ಕಡೆಯಿಂದ ಕೊಡ್ತಾ ಇರೋದು ಓಕೆ ಆ 70% ಕಟ್ಟಿದ ತಕ್ಷಣ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀರಾ 30% ಕ್ಲಿಯರ್ ಆದ್ಮೇಲೆ ಕೊಡ್ತೀರಾ ರಿಜಿಸ್ಟ್ರೇಷನ್ ಮಾಡಿಸಿ ಸರಿ ಸರ್ ಈಗ 70% ಡೌನ್ ಪೇಮೆಂಟ್ ಮಾಡಿ ಇನ್ನು 30% ಪೆಂಡಿಂಗ್ ಇರುತ್ತೆ ನಿಮ್ಮ ಕಡೆಯಿಂದ ಲೋನ್ ಇರುತ್ತೆ ಆ ಲೋನ್ ತೀರಿದ ಮೇಲೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀರಾ 70% ಕಟ್ಟಿದ ತಕ್ಷಣ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀರಾ 70% ಕಟ್ಟಿದ ತಕ್ಷಣ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀರಾ ಇನ್ನು 30% ಡೌನ್ ಪೇಮೆಂಟ್ ಮಾಡ್ಕೊಂಡು ಹೋಗ್ಬೋದು ಅದಕ್ಕೆ ಸ್ವಲ್ಪ ಟೈಮ್ ಇದೆ ಒಂದು 3-4 months ವರೆಗೂ ಟೈಮ್ ಇದೆ
ಓಕೆ, ವಿಸಿಟ್ಸ್ ಎಲ್ಲ ಫ್ರೀ ಇದೆಯಾ? ಹೌದು, ಫ್ರೀ ವಿಸಿಟ್ಸ್. ಹೌದು, ಇದನ್ನ ಹೇಳಲೇಬೇಕು. ಇವಾಗ ನಿಮ್ಮ ಚಾನಲ್ ನೋಡ್ಬಿಟ್ಟೆ ಇಷ್ಟಪಟ್ಟಿರ್ತಾರೆ, ಸೈಟ್ ನೋಡ್ಬೇಕು ಅಂತ ಹೇಳಿರ್ತಾರೆ, ಅವ್ರಿಗೆಲ್ಲ ಕ್ಯಾಬ್ ಫೆಸಿಲಿಟೀಸ್ ಮಾಡ್ಕೊಟ್ಟಿದ್ವಿ, ಅದು ಫ್ರೀ ವಿಸಿಟ್ ಇರುತ್ತೆ. ನಮಗೆ ಕಾಲ್ ಮಾಡಿ ಕೆಳಗಡೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ನಾವು ಲೊಕೇಶನ್, ಅವ್ರ ಲೊಕೇಶನ್ ಕಳಿಸ್ಕೊಟ್ರೆ ನಾವು ಅವ್ರ ಲೊಕೇಶನ್ಗೆ ಹೋಗಿ ಪಿಕ್ ಮಾಡಿ ವಾಪಸ್ ಡ್ರಾಪ್ ಮಾಡ್ತೀವಿ. ಓಕೆ, ಆ ಥರ ಫೆಸಿಲಿಟೀಸ್ ಕೂಡ ಕೊಡ್ತಾ ಇದ್ದೀರಾ. ಓಕೆ, ಈಗ ಈ ಲೇಔಟ್ಗೆ ಸುತ್ತಮುತ್ತ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ ಯಾವ ಥರ ಡೆವಲಪ್ಮೆಂಟ್ ಇದೆ? ಸರ್, ವಿತಿನ್ 2 kilometers ಇಲ್ಲಿ ಹಾಸ್ಪಿಟಲ್, ಕಾಲೇಜ್, ಆಮೇಲೆ ಮೆಡಿಕಲ್ ಕಾಲೇಜ್, ಸ್ಕೂಲ್ ಎಲ್ಲನೂ ಅವೈಲೇಬಲ್ ಇದೆ ವಿತಿನ್ 2 kilometers ಅಷ್ಟೇ. ಮೇನ್ ರೋಡ್ ಕೂಡ ನಿಮ್ಗೆ 2 kilometers ಅಲ್ಲೇ ಗೊತ್ತಾಗುತ್ತೆ, ಮೇನ್ ರೋಡ್ ಹೈವೇ ಇದೆ. ಸೊ ಎಲ್ಲನೂ ಹತ್ರನೇ ಇದೆ, ಅದ್ರ ಯೋಚನೆ ಮೇಲೆ ಮಾಡಿದ್ದು. ಆ್ಯಂಡ್ ಇನ್ನೊಂದೇನು ಅಡ್ವಾಂಟೇಜ್ ಅಂದರೆ, ಇವಾಗ ದಾವಸ್ಪೇಟೆ ಇಂಡಸ್ಟ್ರೀಸು ತುಂಬ ಜನ ವರ್ಕ್ ಮಾಡ್ತಿರ್ತಾರೆ, ಸೊ ಹಾಗಾಗಿ ಎಂಪ್ಲಾಯೀಸ್ಗೆ ತುಂಬ ಅನುಕೂಲ ಆಗುತ್ತೆ. ಇಲ್ಲಿ ಸೈಟ್ ತೊಗೊಳ್ಳೋದ್ರಿಂದ ಇಲ್ಲಿಂದ ಅಲ್ಲಿಗೆ ನೀವೇ ನೋಡಿರ್ತೀರ, ತುಂಬ ಅಪ್ ಆ್ಯಂಡ್ ಡೌನ್ ಮಾಡ್ತಿರ್ತಾರೆ, ಅವ್ರಿಗೆಲ್ಲ ತುಂಬ ಅಡ್ವಾಂಟೇಜ್ ಇದೆ ಇಲ್ಲಿ ಸೈಟ್ ತೊಗೊಳ್ಳೋದ್ರಿಂದ. ಸೊ ಇಲ್ಲಿ ಹತ್ರ ದಾವಸ್ಪೇಟೆಗೆ ಮತ್ತು ನೆಲಮಂಗ್ಲಗೆ ಆಲ್ಮೋಸ್ಟ್ ಒಂದು 7 to 8 kilometers ಆಗ್ಬೋದು ಅಷ್ಟೇ. 7 to 8 kilometers ಎಲ್ಲ ಥರದ್ದು ಅವ್ರಿಗೆ ಸಿಗುತ್ತೆ ಡೆವಲಪ್ಮೆಂಟ್ ಅಂತ ಹೇಳ್ತೀರಾ. ಓಕೆ, ಇಲ್ಲೇನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬೆಟರ್ ಅಥವಾ ಮನೆ ಕಟ್ಟಿದ್ರೆ ಬೆಟರ್, ಯಾವ ಥರ ನೀವು ಸಜೆಸ್ಟ್ ಮಾಡ್ತೀರಾ? ಗುಡ್ ಕ್ವೆಶನ್ ಸರ್. ಆ್ಯಕ್ಚುಲಿ ನನ್ನ ಪ್ರಕಾರ ಎರಡೂ ಥರನೂ ಬೋಥ್ ಆಫ್ ಇಸ್ ಗುಡ್. ಯಾಕಂದರೆ ಇವಾಗ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ನಾನು ಬಿಟ್ಟಿರ್ತೀನಿ ಅನ್ನ ಆದರೆ ಇದು ಫಾಸ್ಟ್ ಗ್ರೋಯಿಂಗ್ ಏರಿಯಾ, ಸೊ ಬೇಗ ಗ್ರೋತ್ ಆಗುತ್ತೆ. ಇಲ್ಲ ನಾನು ಸೈಟ್ ತೊಗೊಂಡು ಮನೆ ಕಟ್ಟಿಸ್ತೀನಿ ಅನ್ನೋ ಹಾಗಿದ್ರೆ ಇಲ್ಲಿ ಎಲ್ಲ ಫೆಸಿಲಿಟೀಸು ಇದೆ, ಸೊ ಹಾಗಾಗಿ ಅದು ಕೂಡ ಬೆಸ್ಟ್ ಅಂತ ಹೇಳ್ತೀನಿ. ವಿತ್ ಕಮ್ಮಿ ಬೆಲೆಯಲ್ಲಿ ಕೊಡ್ತಾ ಇರೋದ್ರಿಂದ ನೀವು ಇಲ್ಲೇ ಕನ್ಸ್ಟ್ರಕ್ಷನ್ ಮಾಡ್ಕೋತೀನಿ ಅನ್ನೋದ್ರೆ ಸಡನ್ ಇವಾಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ, ಅವ್ರಿಗೆ ವಾಟರ್ ಯಾವುದೇ ರೀತಿಯಾದ ತೊಂದರೆ ಇಲ್ಲ, ಬಿಕಾಸ್ ಪಂಚಾಯತ್ ನೀರಿರುತ್ತೆ, ಬೋರ್ವೆಲ್ ಹಾಕಿಸ್ತಾ ಇದೀವಿ, ಆ್ಯಂಡ್ ಎಲೆಕ್ಟ್ರಿಸಿಟಿ. ಸಡನ್ ಆಗಿ ಕನ್ಸ್ಟ್ರಕ್ಟ್ ಮಾಡ್ತಿರೋರ್ಗೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಸರ್. ಓಕೆ, ಈಗ ಅಡ್ವಾನ್ಸ್ ಬುಕ್ಕಿಂಗ್ ಎಷ್ಟಿಡ್ತಾ ಇದ್ದೀರಾ? ಸರ್, ಅಡ್ವಾನ್ಸ್ ಬುಕ್ಕಿಂಗ್ ಬಂದು ಇವಾಗ ನಮ್ಗೆ ಸೈಟ್ ನೋಡಿ ಇಷ್ಟ ಆಗಿದೆ, ನನಗೆ ಬುಕ್ ಮಾಡ್ಕೋಬೇಕು ಸೈಟ್ ಅಂದಾಗ 25,000 rupees ಕೊಟ್ಬಿಟ್ಟು ಸೈಟ್ನ ಬುಕ್ ಮಾಡ್ಬೋದು. 10 days ನಿಮಗೆ ಅಗ್ರಿಮೆಂಟ್ಗೆ ಟೈಮ್ ಇರುತ್ತೆ. ಲೀಗಲ್ ಡಾಕ್ಯುಮೆಂಟ್ ಕೊಡ್ತೀರಾ, ಆ 10 days ಟೈಮಲ್ಲಿ ಲೀಗಲ್ ಇದೆಯಾ ಇಲ್ಲ ಚೆಕ್ ಮಾಡ್ಕೋಬೋದು. ಈ 25,000 ಕೊಟ್ಟು ಬುಕ್ ಮಾಡ್ಕೊಂಡು ಇಟ್ಕೋಬೇಕು, 10 days ಅಗ್ರಿಮೆಂಟ್ ಟೈಮ್ ಇರುತ್ತೆ. ಇಷ್ಟ ಆಗಲಿಲ್ಲ ಅಂದ್ರೆ ರಿಫಂಡ್ ಇದೆ, 10 days ಒಳಗಡೆ ಕೊಡಬೇಕು ಅಲ್ವಾ? ಓಕೆ, ಈಗ ಏನು ಸ್ಕ್ವೇರ್ ಫೀಟ್ ರೇಟ್ ಹಂಗೆ ಕೊಡ್ತಾ ಇರೋದೀಗ? ಸಾರಿ ಸರ್, ಏನು ಸ್ಕ್ವೇರ್ ಫೀಟ್ ರೇಟು? ಸರ್, ಇವಾಗ ನಾವು ಸ್ಟಾರ್ಟಿಂಗ್ 15 to 20 ಸೈಟ್ಸ್ ಇಂದು ಅದನ್ನ ಕೇವಲ ನಾವು 949 rupees ಕೊಡ್ತಾ ಇದೀವಿ. ಅದು ಸ್ಟಾರ್ಟಿಂಗ್ ಯಾರ್ಯಾರು ಬೇಗ ಬಂದು ತಗೊಳ್ತಾರೋ 15-20 ಸೈಟ್ಗಳಿಗೆ ಮಾತ್ರ ಅಲ್ಲೇನು ಬೋರ್ಡ್ ಅಲ್ಲಿ ಹಾಕಿದ್ರು 949 rupees ಸ್ಕ್ವೇರ್ ಫೀಟ್ ಅಂತ ಕೊಡ್ತಾ ಇದೀವಿ. ನಿಮ್ ಚಾನಲ್ ನೋಡ್ ಬಂದ್ರೆ ಖಂಡಿತವಾಗ್ಲೂ ಇನ್ನೂ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ, ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಖಂಡಿತ. 20 sites ಆದ ನಂತರ ಆದ ನಂತರ 1099 rupees ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ. 1099 rupees ಸ್ಕ್ವೇರ್ ಫೀಟ್ ಅಂತ ಕೊಡ್ತಾ ಇದೀರಾ ಅಲ್ವಾ? 25,000 rupees ಅಡ್ವಾನ್ಸ್ ಬುಕ್ಕಿಂಗ್ ಇಡ್ತಾ ಇದೀರಾ? ಹೌದು ಹೌದು. ಓಕೆ, ಎಲ್ಲಿ ಭೇಟಿ ಆಗಬೇಕು? ಸಾರಿ, ಈ ಸೈಟ್ ನೋಡ್ಬೇಕಂದ್ರೆ ಇಲ್ಲಿಗೆ ಬರ್ತಾರೆ, ಲೊಕೇಶನ್ ಎಲ್ಲ ಇರುತ್ತೆ. ಓಕೆ, ಈಗ ನಿಮ್ಮನ್ನು ಭೇಟಿ ಆಗಬೇಕು, ನಾವು ಇದ್ರ ಬಗ್ಗೆ ಡೀಟೇಲ್ಸ್ ತಗೋಬೇಕಂದ್ರೆ ಆಫೀಸ್ ಎಲ್ಲಿಗೆ ಬರಬೇಕು ಅಥವಾ ಡೈರೆಕ್ಟ್ ಸೈಟ್ಗೆ ಬರಬೇಕು? 2-3 days ಇಲ್ಲೇ ಆಫೀಸ್ ಆಗುತ್ತೆ, ಸೊ ಇಲ್ಲೇ ಡೈರೆಕ್ಟ್ ಆಗಿ ಬಂದ್ರೆ ಇಲ್ಲೇ ಎಲ್ಲರೂ ಇರ್ತೀವಿ, ಎಲ್ಲರೂ ಜೊತೆ ಮಾತಾಡ್ಬೋದು, ಎಲ್ಲ ಇನ್ಫಾರ್ಮೇಶನ್ಸ್ ಕೂಡ ಕೊಡ್ತೀವಿ ಸರ್, ಎಲ್ಲ ಇಲ್ಲೇ ಸಿಗುತ್ತೆ. ನಮ್ಮ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ವಿ, ಮತ್ತೆ ಇನ್ನೇನಾದರೂ ಹೇಳಕ್ ಇಷ್ಟಪಡ್ತೀರಾ? ಸರ್, ಇನ್ನೂ ಹೆಚ್ಚಿನ ಮಾಹಿತಿಗೆ ಕೆಳಗಡೆ ಡಿಸ್ಪ್ಲೇ ಆಗ್ತಿರೋ ನಂಬರಿಗೆ ನೀವು ಕಾಲ್ ಮಾಡಿದ್ರೆ ಎಲ್ಲ ಇನ್ಫಾರ್ಮೇಶನ್ ಅವೈಲೇಬಲ್ ಇದೆ. ಇಲ್ಲ ಇಫ್ ಇನ್ ಕೇಸ್ ನಾನು ಆಫೀಸ್ಗೆ ಬರ್ತೀನಿ ಅಂದರೆ ಮಲ್ಲೇಶ್ವರಮಲ್ಲಿ ಆಫೀಸ್ ಇದೆ, ಅಲ್ಲೂ ವಿಸಿಟ್ ಮಾಡ್ಬೋದು, ಸೈಟ್ ಹತ್ರನೂ ಇರ್ತೀವಿ, ಸೈಟ್ ಹತ್ರನೂ ವಿಸಿಟ್ ಮಾಡ್ಬೋದು ಸರ್. ಓಕೆ, ಡಿಸ್ಪ್ಲೇ ಮೇಲೆ ಆಲ್ರೆಡಿ ನಂಬರ್ ಇದೆ, ಮತ್ತು ಬ್ಯಾಕ್ಗ್ರೌಂಡಲ್ಲಿ ಕೂಡ ಬೋರ್ಡಲ್ಲೂ ನೀವು ನೋಡ್ತಾ ಇರ್ಬೋದು 8147599735. ಈ ನಂಬರಿಗೆ ಕಾಲ್ ಮಾಡಿದ್ರೆ ನಿಮಗೆ ಏನು ಡೀಟೇಲ್ಸ್ ಬೇಕೋ ಪ್ರತಿಯೊಂದು ತಿಳಿಸ್ಕೊಡ್ತಾರೆ, ಎಲ್ಲ ಡೀಟೇಲ್ಸ್ಗಳು ನಾವು ತಿಳಿಸ್ಕೊಡ್ತೀವಿ ಸರ್. ಆ್ಯಂಡ್ ಯಾ, ಬನ್ನಿ ಸರ್, ನಮ್ಮ ಲೇಔಟ್ ನೋಡೋಣ. ಲೇಔಟ್ ಒಳಗಡೆ ಆಲ್ರೆಡಿ ಬ್ಯಾಕ್ಗ್ರೌಂಡಲ್ಲಿ ನೋಡಿದ್ರು ಅವರು ಇಷ್ಟೊತ್ತು ಯಾವ ಥರ ಏನು ವರ್ಕ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಹೌದು, ಬನ್ನಿ ಒಂದ್ಸರಿ ನಾವು ಹೋಗ್ಬಿಡೋಣ. ಸರ್, ನಾವು ಅವಾಗಲೇ ನಿಂತ್ಕೊಂಡು ಮಾತಾಡಿದ್ವಲ್ಲ, ಅದು ಎಂಟ್ರೆನ್ಸು, ಆ ಕಡೆ ಇನ್ನು ಆ ಕಡೆಯಿಂದ ವರ್ಕ್ ಸ್ಟಾರ್ಟ್ ಆಗಿದೆ. ಫೇಸ್ 2. ಹೌದು, ಅದು ಫೇಸ್ 2. ಇವಾಗ ನಾವು ಬಂದಿದ್ದೀವಲ್ಲ, ಇದು ಫೇಸ್ 1. ಇದೆಲ್ಲ ಫೇಸ್ 1. ಹೌದು ಅಲ್ವಾ, ಎಲ್ಲ ಕೆಲಸ ನಡೀತಾ ಇರ್ತಕ್ಕಂಥದ್ದು. ಹೌದು, ಇಲ್ಲೇ ಎಲ್ಲ ಕೆಲಸ ನಡೀತಾ ಇದೆ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಕಾಂಪೌಂಡ್ ವಾಲ್ಗೆ ತರಿಸಿರೋ ಮೆಟೀರಿಯಲ್, ಆಲ್ಮೋಸ್ಟ್ ಕೆಲಸ ಸ್ಟಾರ್ಟ್ ಆಗಿದೆ. ಗೇಟೆಡ್ ಕಮ್ಯುನಿಟಿ ಏನು ಹೇಳ್ತಾ ಇದ್ರು ಸುತ್ತ ಅದಕ್ಕೆ ಕಾಂಪೌಂಡ್ ವಾಲ್ಗೋಸ್ಕರ ಮಾಡಿರ್ತಕ್ಕಂಥದ್ದು. ಹೌದು ಹೌದು. ನೆಕ್ಸ್ಟ್ ಮೇಡಮ್, ನೆಕ್ಸ್ಟ್ ಇದು ನೋಡಿ ಸರ್, ಡ್ರೈನೇಜ್ಗೆ ಇದು ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ ನೋಡಿ, ಮೆಟೀರಿಯಲ್ಸ್ ಎಲ್ಲ ತಗೊಂಡ್ ಬಂದು ಇಟ್ಟಿದೀವಿ, ಎಲ್ಲ ರೆಡಿ ಆಗ್ತದೆ, ಫಾಸ್ಟ್ ವರ್ಕ್ ಆಗ್ತದೆ. ಆ್ಯಂಡ್ ಸರ್, ನೀವು ನೋಡ್ಬೋದು ಇಷ್ಟು ಚೆನ್ನಾಗಿ ಇಂಪ್ರೂವ್ ಆಗ್ತದೆ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಯಾರು ಕೂಡ 949 rupees ಅದು ಸ್ಟಾರ್ಟಿಂಗು, 15-20 ಸೈಜ್ಗಳನ್ನ ನಾವು ಕೇವಲ 949 rupees ಕೊಡ್ತಾ ಇದೀವಿ. ಇನ್ನೊಂದು ಸ್ವಲ್ಪ ದಿನ ಹೋದ್ರೆ, ಇನ್ನೊಂದು ಹಾರ್ಡ್ಲಿ 1 year ಹೋದ್ರೆ ಸರ್, ಇನ್ನು ಜಾಸ್ತಿ ಫಾಸ್ಟ್ ಗ್ರೋತ್ ಇರುತ್ತೆ. ಸೊ ಅವಾಗ ನಿಮ್ಗೆ ಇಷ್ಟು ಕಮ್ಮಿ ರೇಟ್ಗೆ ಯಾರು ಎಲ್ಲೂ ಕೊಡಲ್ಲ. ಸೊ ನನ್ನ ಪ್ರಕಾರ ಬೇಗ ಬಂದು ಬುಕ್ ಮಾಡ್ಕೊಂಡ್ರೆ ನಿಮ್ಗೆ ಅಡ್ವಾಂಟೇಜ್. ಇಲ್ಲ, ಆಲ್ಮೋಸ್ಟ್ ವಾಟರ್ದೇನು ಕನೆಕ್ಷನ್ ಇದೆಯಾ ಅದು ಕೂಡ ನಡೀತಾ ಇದೆ, ನೋಡ್ತಾ ಇರ್ಬೋದು.
ಓಕೆ, ಆಲ್ಮೋಸ್ಟ್ ಎಲ್ಲ ಕೆಲಸಗಾರರೆಲ್ಲ ಕೆಲಸ ನಡೀತಾ ಇದೆ. ಫೆಸ್ಟಿವಲ್ 94 ಸೈಟ್ಸ್ ಇನ್ನೂ ಇದೆಯಲ್ಲ, ಇನ್ನೂ ಯಾವುದು ಬುಕ್ ಆಗಿಲ್ಲ? ಇನ್ನು ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಬುಕಿಂಗ್ ಸ್ಟಾರ್ಟ್ ಆಗಿದೆ. ಸೊ ಯಾರಾದರೂ ಬುಕ್ ಮಾಡ್ಕೊಳ್ಳೋರು ಇದ್ರೆ ಬೇಗ ಬಂದು ಬುಕ್ ಮಾಡ್ಕೊಳ್ಬೇಕು. ಓಕೆ ನೋಡಿ, ಹೇಳಿ 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 ಮೇಡಮ್. ಅದೇ 20 ಇದಾಯ್ತಲ್ಲ ಸ್ಲಾಟ್ಸ್ ಬುಕ್ ಆದ್ಮೇಲೆ 1099 ರುಪೀಸ್ ಆಗುತ್ತೆ. ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಸೊ ಅದಕ್ಕೆ ಬೇಗ ಬಂದು ಬುಕ್ ಮಾಡ್ಕೊಂಡ್ರೆ ಒಳ್ಳೇದು. ಓಕೆ ನೋಡಿ ಸ್ನೇಹಿತರೆ, 949 ರೂಪಾಯಿ ಸ್ಕ್ವೇರ್ ಫೀಟು ಸ್ಟಾರ್ಟಿಂಗ್ ಯಾರು ಬರ್ತಿರೋ ಅವ್ರಿಗೆ 20 ಸೈಟ್ಗಳವರೆಗೂ ಮಾತ್ರ ಅವಕಾಶ ಇರುತ್ತೆ. ಆ 20 ಸೈಟ್ ಆದ ತಕ್ಷಣ 1099 ರೂಪಾಯಿ ಸ್ಕ್ವೇರ್ ಫೀಟ್ ಹಂಗೆ ಕೊಡ್ತಾ ಇದ್ದಾರೆ. ಈಗ ಏನು ನೋಡ್ತಾ ಇದ್ರು, ಎಲ್ಲ ಲೇಔಟ್ ಇದು ಫೇಸ್ ಒನ್ ಇದು, ಆದ್ರೆ ಬ್ಯಾಕ್ ಸೈಡಲ್ಲಿ ಏನು ನೋಡ್ತಾ ಇದ್ರು ಅದೆಲ್ಲ ಫೇಸ್ ಟು, ಅದೆಲ್ಲ ಇನ್ನೊಂದು 2 ಡೇಸಲ್ಲಿ ವರ್ಕ್ ರೆಡಿ ಆಗಿಬಿಡುತ್ತೆ ಅಲ್ವಾ? ಡೈರೆಕ್ಟಾಗಿ ಇಲ್ಲಿ ಕೂಡ ಬಂದು ಬುಕ್ ಮಾಡ್ಕೋಬಹುದು. ಹೌದು, ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಕೂಡ ರೆಡಿ ಇದೆಯಾ? ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಸ್ಕೊಬಹುದು, ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಸ್ಕೋತೀನಿ ಅಂದ್ರೆ ಮಾಡ್ಸ್ಕೊಳ್ಬಹುದು. ನಿಮಗೆ ವಾಟರ್ಗೆ ಆಗಲಿ ಎಲೆಕ್ಟ್ರಿಸಿಟಿಗಾಗಲಿ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಎಲೆಕ್ಟ್ರಿಸಿಟಿ ಆಲ್ರೆಡಿ ಇದೆ ಇಲ್ಲಿ. ಅಲ್ಲೆಲ್ಲ ನೋಡಿದ್ರೆ ಅಲ್ಲೆಲ್ಲ ನೀವೇ ನೋಡ್ಕೊಬಂದಿರ್ತೀರ, ಊರುಗಳಿದೆ, ಮನೆಗಳಿದೆ. ಸೊ ಯಾವುದಕ್ಕೂ ಕೊರತೆ ಇಲ್ಲ ಇಲ್ಲಿ. ನಾನು ಆವಾಗಲೇ ಹೇಳ್ದಂಗೆ ಪಂಚಾಯತ್ ನೀರು ಕೂಡ ಬರುತ್ತೆ. ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಕೊಬೇಕು ನಾನು ಅಂದರೆ ಮಾಡ್ಕೋಬೋದು ಆರಾಮಾಗಿ. ಅಷ್ಟೇ, ಮತ್ತೆ ಸುತ್ತ ಗೇಟೆಡ್ ಕಮ್ಯುನಿಟಿ ಕೊಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಾ ಅಲ್ವಾ ಮೇಡಮ್? ಓಕೆ, ಮತ್ತೆ ಸೈಟ್ ಮಾರ್ಕ್ ಎಲ್ಲ ಯಾವಾಗುತ್ತೆ? ಸೈಟ್ ಮಾರ್ಕು, ಸೈಟ್ ನಂಬರು ಎಲ್ಲ ಇನ್ನೊಂದು 4-5 ಡೇಸಲ್ಲಿ ಆಲ್ಮೋಸ್ಟ್ ಸೈಟ್ ಮಾರ್ಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಬಿಡ್ತಾರೆ ಸರ್. ನೀವು ಆ ಕಡೆ ನೋಡ್ದಂಗೆ ಆ ಕಡೆ ತೋಟ, ಪ್ರಕೃತಿ ಎಲ್ಲ ತುಂಬ ಚೆನ್ನಾಗಿದೆ. ಕೆಲವು ಪ್ರಕೃತಿ ಇಷ್ಟಪಡ್ತಾರಲ್ಲ ಅವ್ರಿಗೆಲ್ಲ ಸೂಕ್ತವಾದ ಜಾಗ. ಓಕೆ, ಮತ್ತೆ ಇಮಿಡಿಯೇಟ್ ಬರ್ತಾರೆ ನೀವು ಹೇಳಿರೋ ಪ್ರಕಾರ 9:49 ಸ್ಟಾರ್ಟಿಂಗ್ 20 ಸೈಟ್ಸ್ ಇದೆಯಲ್ಲ, ಅದರಲ್ಲೂ ಕೂಡ ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ಹೌದು, ಅದರಲ್ಲೂ ಕೂಡ ನೆಗೋಷಿಯಬಲ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಅದೇ 9:49 ರುಪೀಸ್ ಏನು ಫೈನಲ್ ಮಾಡಲ್ಲ. ನಿಮ್ಮ ಚಾನಲ್ ನೋಡಿ ಅಥವಾ ಇನ್ನೂ ಕಮ್ಮಿ ಬೇಕು ಅಂತ ಹೇಳ್ತಾರಲ್ಲ ಅವ್ರಿಗೆಲ್ಲ ಕಮ್ಮಿ ಮಾಡ್ಕೊಳ್ಳೋಣ ಅಂತ ಅಂತ ಅನ್ಕೊಂಡಿದ್ದೀವಿ. ಇವಾಗ ತುಂಬಾ ಜನಕ್ಕೆ ಸೈಟ್ ತಗೋಬೇಕಂತ ಆಸೆ ಇರುತ್ತೆ, ಬಟ್ ಪಾಪ ಅವ್ರಿಗೆಲ್ಲ ಬೆಂಗಳೂರಲ್ಲಿ ನೀವೇ ನೋಡಿದ್ರ ಒಂದ್ ಸೈಟ್ ಎಷ್ಟು ಲಕ್ಷಕ್ಕೆ ಹೇಳ್ತಾರೆ ಅಂತ. ನಮ್ಗೆ ಅಷ್ಟೊಂದು ಬೇಡ, ಎಲ್ರಿಗೂ ಇದು ಸಿಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಕೇವಲ 949 ರುಪೀಸ್ ಪರ್ ಸ್ಕ್ವೇಟ್ ಮಾಡ್ತಾ ಇದೀವಿ. ಅವ್ರಿಗೂ ಕೂಡ ಆಸೆ ಇರುತ್ತೆ ಸೈಟ್ ತಗೋಬೇಕು, ನನ್ನ ಮಗಳು ಮದ್ವೆಗೆ ಮಾಡ್ಬೇಕು ಅಥವಾ ನಾನು ಸೈಟ್ ಮಾಡ್ಬೇಕಿತ್ತು ಅಂತ. ತಗೊಳ್ಳಿ ಎಲ್ರು, ಆರಾಮಾಗಿ ಕಮ್ಮಿ ಬೆಲೆ ಕೊಡ್ತಾ ಇದೀವಿ ನಾವು. ಸೊ ಓಕೆ, ಗ್ರಾಮ ಠಾಣ ಪಂಚಾಯತಿ ಈ ಖಾತಾ ಬರುತ್ತಲ್ವಾ ಮೇಡಮ್ ಇದು? ಹೌದು, ಪಂಚಾಯತಿ ಖಾತಾ. ಲೋನು ಕೂಡ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್. ಜಸ್ಟ್ 30% ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, 70% ಲೋನ್ ಮಾಡಿಸ್ಕೊಡ್ತೀರಾ? 70% ಡೌನ್ ಪೇಮೆಂಟ್ ಮಾಡ್ತೀರಾ, 30% ನಮ್ಮ ಕಡೆಯಿಂದನೇ ವಿತೌಟ್ ಇಂಟ್ರೆಸ್ಟ್ ಅಲ್ಲಿ ದುಡ್ಡು ಕೊಡ್ತೀವಿ, ಲೋನ್ ಕೊಡ್ತೀವಿ, ಅದನ್ನು ತೀರಿಸ್ಕೊಳ್ಳಿ ಆರಾಮ್ ಅಲ್ವಾ? ಹೌದು ಸರ್, ಆರಾಮಾಗಿ ತೀರಿಸ್ಕೊಬಹುದು. ಇವಾಗ ಬೇರೆಯವ್ರ ಮನೆಯಲ್ಲಿ ಬಾಡಿಗೆ ಕಟ್ಟಪ್ಪದ್ಲು, ಇಲ್ಲೇ ಬಂದು ನೀವೇ EMI ಕಟ್ಟಿ ನಿಮ್ಮ ಸೈಟ್ಗೆನೆ. ಇಷ್ಟು ಅವಕಾಶ ಕೊಡ್ತಾ ಇದ್ರೆ ವರಹ ಪ್ರಾಪರ್ಟೀಸ್ ಕಡೆಯಿಂದ ಅಲ್ವಾ ಮೇಡಮ್? ಇನ್ನೇನು ವಿಡಿಯೋ ಮುಗಿಸೋ ಹಂತಕ್ಕೆ ಬಂದ್ವಿ, ಕೊನೆಯದಾಗಿ ಇನ್ನೇನಾದರೂ ಹೇಳೋದು ಬ್ಯಾಲೆನ್ಸ್ ಇಟ್ಟಿದ್ದೀರಾ? ಸರ್, ನೀವು ನೋಡ್ತಿರಂಗೆ ಇಲ್ಲೆಲ್ಲ ಇಂಪ್ರೂವ್ ಆಗಿದೆ. ಕಾರ್ನರ್ ಸೈಟ್ಸ್ ಕ್ಯಾರಿಯರ್ ಬೇಕು ಅಂತ ಆಸೆ ಇರುತ್ತೆ, ಅವರೆಲ್ಲ ಬೇಗ ಬಂದು ಬುಕ್ ಮಾಡ್ಕೊಂಡ್ರೆ ಇವಾಗಲೇ ಅವೈಲೇಬಲ್ ಇದೆ, ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಸಿಗೋದಿಲ್ಲ ಅವ್ರಿಗೆ. ಸೊ ಅದಕ್ಕೆ ಬೇಗ ಬಂದು ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಕೆಳಗಡೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಇನ್ನೂ ಹೆಚ್ಚಿನ ನಾವು ಇನ್ಫಾರ್ಮೇಷನ್ ಕೊಡಕ್ಕೆ ಇಷ್ಟಪಡ್ತೀವಿ. ಓಕೆ, ನೀವು ಹೇಳೋ ಪ್ರಕಾರ ಮುಂಚೆ ಯಾರು ಬರ್ತಿರೋ, ಕಾರ್ನರ್ ಸೈಟ್ಸ್ ಬೇಕಾ, ಯಾವ ಫೇಸಿಂಗ್ ಬೇಕು, ಯಾವ ಥರ ಬೇಕು, ಮೊದಲು ಬಂದವ್ರಿಗೆ ಆದ್ಯತೆ ಅನ್ನೋ ಥರ ಎಲ್ಲ ಥರ ಎಲ್ಲ ಕಡೆ ಏನು ಹೇಳ್ತಾರೋ ಅದೇ ಥರ ಇವರು ಕೂಡ ಹೇಳ್ತಾ ಇದ್ದಾರೆ. ಮುಂಚೆ ಬಂದವ್ರಿಗೆ ಯಾವ ಆಪ್ಷನ್ ಬೇಕೋ ಆ ಆಪ್ಷನಲ್ಲಿ ಸೈಟ್ ತಗೋಬೋದು ಅಷ್ಟೇ ಅಲ್ವಾ? ಓಕೆ ಸ್ನೇಹಿತರೆ, ಆಲ್ಮೋಸ್ಟ್ ಈ ವಿಡಿಯೋ ಮುಗಿಸೋಣ. ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿ ಆಗಿರಬೇಕು. ಯಾವುದೇ ಲೇಔಟ್ ಇರಲಿ ಅದರದೇ ಆಗಿರತಕ್ಕಂಥ ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ, ಅದರದೇ ಆಗಿರತಕ್ಕಂಥ ಲೀಗಲ್ ಲಾಯರ್ಸ್ ಇರ್ತಾರೆ, ಅವ್ರ ಹತ್ರ ಲೀಗಲ್ ತೊಗೊಂಬಿಟ್ಟು ಯಾವ ಡಾಕ್ಯುಮೆಂಟ್ ಪೆಂಡಿಂಗ್ ಇದೆ, ಏನು ಕೊಡಬೇಕು, ಏನು ಎಲ್ಲ ಕೇಳಿಕೊಂಡು ಮುಂದುವರಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿಮಗೂ ಕೂಡ ಅಷ್ಟೇ, ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.